ಸಹಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗ್ರಾಮ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿದ್ದಾರೆ ಸ್ಮಿತಾ ನಾಗರಾಜ್ ಅವರು. ಸ್ಮಿತಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗಾಗಿ. ನಾನು ಸ್ಮಿತಾ ಭಟ್ ಅಂತ ಹೇಳಿ, ನಮ್ಮ ಮನೆ ಹಸ್ಬೆಂಡ್ ಮನೆ ಕರಂಬಳ್ಳಿ, ನಮ್ಮ ಮನೆ ಕೊಡವೂರು ತಾಯಿ ಮನೆ. ಅಲ್ಲಿ ನಾವು 5 ಜನ ಹೆಣ್ಮಕ್ಕಳು, ಒಬ್ಬ ತಮ್ಮ ನಮಗೆ 5 ಜನಕ್ಕೆ 4 ಜನಕ್ಕೆ ಹಾಗೆ. ಮನೆಯಲ್ಲಿ ಅಂದರೆ ತಾಯಿಗೆ ತುಂಬ ಸಂಗೀತ ಅಂದರೆ ಆಸಕ್ತಿ, ಹಾಗೆ ಸಂಗೀತದಲ್ಲಿ ಮುಂದುವರಬೇಕಂತ ಅವರದ್ದು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅವರಿಗೆ ಆಗಲಿಲ್ಲ. ನಿಮ್ಮ ತಾಯಿ ಹಾಡ್ತಾರಾ? ಹೌದೌದು, ತಾಯಿ ಮೊದಲು ನಮ್ಮ ವಾಸುದೇವ್ ಭಟ್ ಅಂತ ಗುರುಗಳು, ಅವರನ್ನು ಹೇಳಲೇಬೇಕು. ಹೌದೌದು, ಹಾಗೆ ಅವರಿಂದ ನಾನು ಕಲ್ತದ್ದು. ಅವರು ತಾಯಿ ಅಂದ್ರೆ ಅವ್ರ ಹತ್ರವೇ ಕಲ್ತದ್ದು ವಾಸುದೇವ್ ಭಟ್ ಅಂತ, ಅದು ಅರ್ಧಕ್ಕೆ ಸ್ವಲ್ಪ ನಿಂತೋಯ್ತು. ನಿಮ್ಮ ತಾಯಿ ಹೆಸರು? ರತ್ನ ಎಸ್ ರಾವ್ ಅಂತ. ತಂದೆ ಹೆಸರು ಶ್ರೀನಿವಾಸ ರಾವ್. ಮತ್ತೆ ಲಕ್ಕಂದ್ರು ಎಲ್ಲ ಊರಲ್ಲೇ ಇದ್ದಾರೆ. ನಿಮ್ಗೆ ಮದ್ವೆ ಆದದ್ದು? ನಮ್ಗೂ ಮದ್ವೆ ಆದ 19 ವರ್ಷಕ್ಕೆ ಮದ್ವೆ, ಹಾಗೆ ಬೇಗ, ಹಾಗೆಲ್ಲ ಸುಮಾರು ಜನ ಅಲ್ಲ. ಮತ್ತೆ ಮನೆ ಗುಂಡಿಬೈಲ್, ನಾವು ಅಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ, ನಾವು ಒಟ್ಟಿಗೆ ಇದ್ವಿ ಮೊದಲು. ಇತ್ತೀಚೆಗೆ ಒಂದು ಕರಂಬಳ್ಳಿಯಲ್ಲಿ ಮನೆ ಜಾಗ ತಗೊಂಡು ಅಲ್ಲಿ ಕಟ್ಟಿದ್ದಷ್ಟೇ. ಅಲ್ಲಿದ್ದೇವೆ. ಮಕ್ಕಳೆರಡು, ಒಂದು ಗಂಡು ಒಂದು ಹೆಣ್ಣು, ಅವನು 10th ಸ್ಟ್ಯಾಂಡರ್ಡ್, ಇನ್ನೊಬ್ಳೇ ಇತ್ತು. ಈ ಸಂಗೀತ ಕಲಿಬೇಕು ಅಂತ ನಿಮ್ಗೆ ನಿಮಗಾಗಿ ಅನ್ಸಿದ್ದ ಅಥವಾ ನಿಮ್ಮ ತಾಯಿಯ ಪ್ರೇರಣೆ? ನಂಗಾಗಿ ಅನ್ಸಿದ್ದು ಅಂದ್ರೆ, ನಾನು ಸಣ್ಣದಿರುವಾಗೆಲ್ಲ ಕ್ಯಾಸೆಟ್ ಅಲ್ಲೆಲ್ಲ ಸಾಂಗ್ ಕೇಳಿ ಹಾಡ್ತಾ ಇದ್ದೆ. ಅದನ್ನ ನೋಡಿ ಅವ್ರು ಹೇಳ್ತಾ ಇದ್ರು, ವಾಯ್ಸ್ ತುಂಬಾ ಚೆನ್ನಾಗಿದೆ, ನೀನು ಹಾಡು ಕಲಿ. ನಂಗಂತೂ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ತುಂಬಾ ಹೇಳ್ತಾ ಇದ್ರು. ಅವರದ್ದು ವಾಯ್ಸ್ ತುಂಬಾ ಚೆನ್ನಾಗಿದೆ ತಾಯಿಯದ್ದು, ಆದ್ರೆ ಮನೆಯಲ್ಲೇ ಹಾಡ್ತಾ ಇದ್ರು ಅಷ್ಟೇ, ಹೊರಗಡೆ ಎಲ್ಲ ಎಲ್ಲೂ ಹಾಡಿಲ್ಲ. ಹಾಗಾಗಿ ನಾನು ಕೇಳಿ ಹಾಡನ್ನು ಕ್ಯಾಸೆಟ್ ಅಲ್ಲಿ ಹೇಳಿ ಕಲ್ತ್ಕೊಳ್ತಾ ಇದ್ದೆ ಬೇಗ. ನೀವು ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಅಲ್ಲೆಲ್ಲ ಹಾಡ್ತಾ ಇದ್ದೆ ಸ್ಕೂಲ್ ಅಲ್ಲಿ ಸಹ. ಹಾಗೆ ತುಂಬಾ ಅಂದ್ರೆ ಈ ಡ್ಯಾನ್ಸ್ ಕಾರ್ಯಕ್ರಮಕ್ಕೆಲ್ಲ ನಮ್ಮನ್ನ ಟೀಚರ್ಸ್ ಸೆಲೆಕ್ಟ್ ಮಾಡಿ ಹಾಡಿಸ್ತಾ ಇದ್ರು. ಹಾಗೆ ನಿಮ್ಗೆ ಸ್ಕೂಲ್ ಡೇಸ್ ಮತ್ತೆ ಕಾಲೇಜ್ ಡೇಸ್ ಅಲ್ಲಿ ಸಂಗೀತ ಅಲ್ಲದೆ ಇನ್ ಯಾವ್ದೆಲ್ಲ ಹವ್ಯಾಸಗಳನ್ನ ಇಟ್ಕೊಂಡಿದ್ರಿ ನೀವು? ಸಂಗೀತ ಬಿಟ್ರೆ ಬೇರೆದ್ರಲ್ಲಿ ಅಷ್ಟು ಆಸಕ್ತಿ ಇರ್ಲಿಲ್ಲ, ಆದ್ರೂ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಈಗ್ಲೂ ಹಾಗೆ, ನಾವು ವಾರ್ಷಿಕೋತ್ಸವ ಎಲ್ಲ ಕರಂಬಳ್ಳಿಯಲ್ಲಿ ಬಂದ್ರೆ ನಮ್ಮ ಗ್ರೂಪ್ ಎಲ್ಲ ಉಂಟು, ಡ್ಯಾನ್ಸ್ ಮಾಡ್ತೇವೆ. ಇವತ್ತಿಗೂ ಮಾಡ್ತೀರಿ? ಫಿಲ್ಮ್ ಡ್ಯಾನ್ಸ್ ಆತರ ಎಲ್ಲ ಮಾಡ್ತೇವೆ, ಸೇರಿ ಕಲ್ತು ಮಾಡ್ತೇವೆ. ಓಕೆ. ಹಾಗೆ ಈಗ ನಮ್ಮ ವೀಕ್ಷಕರಿಗಾಗಿ ನೀವು ಒಂದು ಹಾಡನ್ನ ಹಾಡಬಹುದು? ಖಂಡಿತ, ಪುರಂದರ ದಾಸರದ. ಓಕೆ. ಯಾರೆ ರಂಗನ ಯಾರೆ ಕೃಷ್ಣನ, ಯಾರೆ ರಂಗನ ಯಾರೆ ಕೃಷ್ಣನ, ಯಾರೆ ರಂಗನ ಕರೆಯ ಬಂದವರು, ಯಾರೆ ರಂಗನ ಯಾರೆ ಕೃಷ್ಣನ. ವೇಣು ವಿನೋದನ ಪ್ರಾಣ ಪ್ರಿಯನ, ವೇಣು ವಿನೋದನ ಪ್ರಾಣ ಪ್ರಿಯನ, ಜಾಣೆಯರ ರಸನ ಕರೆಯ ಬಂದವರು, ಕರಿರಾಜವರದನ ಪರಮ ಪುರುಷನ, ಕರಿರಾಜವರದನ ಪರಮ ಪುರುಷನ, ಪುರಂದರ ವಿಠಲನ ಕರೆಯ ಬಂದವರು, ಪುರಂದರ ವಿಠಲನ ಕರೆಯ ಬಂದವರು, ಯಾರೆ ರಂಗನ ಯಾರೆ ಕೃಷ್ಣನ. ಓಕೆ, ತುಂಬ ಸುಶ್ರಾವ್ಯವಾಗಿ ಹಾಡಿದ್ದೀರಿ. ಹೀಗೆ ನಿಮ್ಮ ಸಂಗೀತ ಜರ್ನಿಯನ್ನು ನೀವು ಮೊದಲ ನಿಮ್ಮ ಗುರುಗಳು ಸಂಗೀತ? ನಮ್ಮ ಮೊದಲ ಗುರುಗಳು ನಮ್ಮ ಮನೆ ಹತ್ರವೇ ಒಬ್ರು ಇದ್ರು, ಕೊಡವೂರು ಅಂತ, ವೀಣಾ ಭಟ್ ಅಂತ, ಅವ್ರ ಹತ್ರ ಹಾಡ್ತಾ ಇದ್ದೆ. ಹೀಗೆ ಸೇರಿದ್ದು, ಹೀಗೆ ಹಾಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳಿ ಸುಮಾರು ಹೇಳಿಕೊಟ್ಟಿದ್ರು. ಶಾಸ್ತ್ರೀಯ ಸಂಗೀತ, ಫಿಲ್ಮ್ ಇದ್ದು ಕಲ್ತದಿಲ್ಲ, ಕೇಳಿ ಹಾಡ್ತಾ ಇದ್ದೆ ಅಷ್ಟೇ. ಆ ನಂತರ ವಾಸುದೇವ್ ಭಟ್ ಅಂತ ನನ್ನ ಅಕ್ಕ ಪರಿಚಯ ಮಾಡಿದ್ದು. ಅವರು ಕಾಲೇಜಿಗೆ ಹೋಗುವಾಗ ಹೇಳ್ತಾ ಇದ್ಲು, ಹೀಗೆ ವಾಸುದೇವ್ ಭಟ್ ನಮ್ಮ ಕಾಲೇಜ್ ಹತ್ರವೇ ಇದ್ದಾರೆ, ನೀನು ಅಲ್ಲೇ ಸೇರ್ಬೇಕು, ನಮ್ಮ ತಾಯಿ ಗುರುಗಳು ಕೂಡ ಹೌದಲ್ಲ ಅಂತ ಹೋಗಿ ಮಾತಾಡಿ ಅವರಲ್ಲಿ ಸೇರಿಸಿದ್ದ. ಅವಳು ಸೇರಿಸಿದ್ರಿಂದ ನಾನೀಗ ಆಡ್ಲಿಕ್ಕಾಯ್ತು. ಹಾಗೆ ಅವರು ತುಂಬಾ ಒಳ್ಳೆಯವರು, ಅಂದ್ರೆ ಫ್ರೆಂಡ್ಲಿ. ಹೇಳ್ತಾ ಇದ್ರು, ನಿಮ್ಮ ತಾಯಿ ಹೇಗೂ ಅರ್ಧಕ್ಕೆ ಬಿಟ್ಟಿದ್, ನೀನಂತೂ ಕಂಟಿನ್ಯೂ ಮಾಡು ಅಂತ. ಹಾಗೆ
ಈಗ ನೀವು ಸಂಗೀತ ಕಲಿತದಕ್ಕೆ ನಿಮ್ಮ ಒಂದು ಗಂಡನ ಮನೆಯಲ್ಲಿ ಯಾವ ತರ ಅಲ್ಲಿ ಅಂದ್ರೆ ನಮ್ಮ ಹಸ್ಬೆಂಡ್ ಅಣ್ಣ ಆಗಿರ್ಬೋದು ಮತ್ತೆ ಅವರ ಅತ್ತಿಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರು ಯಾವತ್ತೂ ಹೇಳೋರು ಅಲ್ಲಿರುವಾಗ ದಿವಸ ನಮ್ಮ ಎದುರಿಗೆ ಒಂದು ಹಾಡಾದ್ರೂ ಹಾಡು ದೇವರ ಎದುರಿಗೆ ಪ್ರಾಕ್ಟೀಸ್ ಮಾಡಿದಾಗೂ ಆಗ್ತದೆ. ಅಂದ್ರೆ ಸ್ವಲ್ಪ ಟೈಮ್ ನಾನು ಬಿಟ್ಟಿದ್ದೆ ಬೇಡ ಅಂತ, ಮತ್ತೆ ಕ್ಲಾಸ್ ಎಲ್ಲ ಶುರು ಮಾಡಿ ಅವ್ರು ಹೇಳಿದ್ರಂತ ಹೇಳಿ ಪುನಃ ಶುರು ಮಾಡಿ ಹಾಗೆಲ್ಲ ಆಗಿ ಈಗ ಕಂಪ್ಲೀಟ್ ಅದ್ರಲ್ಲೇ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಈಗ ನೀವು ಶಿಷ್ಯವೃಂದವನ್ನು ಕೂಡ ಹೊಂದಿದ್ದೀರಾ? ಹಾ ಹೌದು, ಕ್ಲಾಸಸ್ ಕೂಡ ಮಾಡ್ತಾ ಇದ್ದಾರೆ. ಹಾ, ಹೆಬ್ರಿಯಲ್ಲಿ ಚಾಣಕ್ಯ ಅಂತ ಟ್ಯುಟೋರಿಯಲ್ ಇದೆ, ಅಲ್ಲಿ ನಮ್ದು ಯಾವಾಗ್ಲೂ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇರ್ತದೆ, ಹಾಗೆ ಅಲ್ಲಿ ವಾರಕ್ಕೊಂದಿವ್ಸ ಅಲ್ಲಿ ಹೋಗ್ಬೇಕು. ಮತ್ತೆ ಪೆರಡೂರು ಆತರ ಎಲ್ಲ ಇದೆ, ಬೆಂಗಳೂರು ಇದೆಲ್ಲ ಆನ್ಲೈನ್, ಹಾಗೆ ಆನ್ಲೈನ್ ಕ್ಲಾಸಸ್ ಎಲ್ಲ. ಹೌದು, ಅಂದ್ರೆ ಈಗ ಕೊರೋನಾ ಬಂದ್ರಿಂದ ಅಲ್ಲಿದ್ದು ಇಲ್ಲದ್ರೂ ಆನ್ಲೈನ್ ಕೆಲವು ಜಾಸ್ತಿ ಆಗಿದೆ ಆನ್ಲೈನ್ ಈಗ ಕೊರೋನಾದಿಂದಾಗಿ. ಈಗ ನೀವು ನಿಮ್ಮ ಶಿಷ್ಯರುಂದಕ್ಕೆ ನೀವು ಸಂಗೀತವನ್ನ ಕಲಿಸಿಕೊಡುವಾಗ ಅವರು ಕಲ್ತದಕ್ಕೆ ಒಂದು ವೇದಿಕೆ ಅಂತ ಏನಾದ್ರೂ ನೀವು ಕಲ್ಪಿಸ್ತೀರಾ ಹೇಗೆ? ಹಾ ಹೌದು, ನಾವಂದ್ರೆ ಖಂಡಿತ ಕಲ್ಪಿಸ್ತೇವೆ. ಯಾಕಂದ್ರೆ ಅವರು ಹಾಡುವಾಗ ನನ್ಗೊಂದು ನನ್ನದಿಲ್ಲದ್ರೂ ತುಂಬಾ ಆಸೆ ಇತ್ತು, ನಮ್ಮ ಯಾರಾದ್ರೂ ಒಳ್ಳೆ ಹಾಡುವವರಿದ್ರೆ ಅವರನ್ನು ಹಾಡು ಅಂದ್ರೆ ಯಾವ ಹಾಡು ಅವರಿಗೆ ಸೂಟ್ ಆಗ್ತದೆ ಹೇಳಿ ಅಂತ ಹಾಡನ್ನು ಕೊಟ್ಟು ಅವರಿಗೆ ನಮ್ಮ ಅಲ್ಲಿ ಹೆಬ್ರಿಯದ್ದು ಸರ್ ಇದ್ದಾರೆ ಮೇನ್ ಉದಯ ಕುಮಾರ್ ಶೆಟ್ಟಿ ಅಂತ, ಅವರು ಹಾಗೆ ಅವರ ಹೆಂಡತಿ ವೀಣಾ ಯು ಶೆಟ್ಟಿ ಅವರು ಸಹ ಹಾಗೆ ತುಂಬಾ ಅಲ್ಲೆಲ್ಲ ಸಪೋರ್ಟ್ ಮಾಡಿ ಅವರಿಗೆ ವೇದಿಕೆ ಕಲ್ಪಿಸ್ತಾರೆ. ಆಮೇಲೆ ನಮ್ಮದೇ ಅವರು ಪ್ರೋಗ್ರಾಮ್ ಮಾಡಿ ವಾರ್ಷಿಕೋತ್ಸವ ಆತರ ಎಲ್ಲ ಕೆಲವು ಕಡೆ ಫೈನಲಿಸ್ಟ್ ಗೆಲ್ಲ ಅವರನ್ನು ಕಳಿಸ್ತೇವೆ. ನಮ್ಗೆ ಬಂದದ್ರಲ್ಲಿ ಅವರನ್ನೆಲ್ಲ ಕಳಿಸ್ತೇವೆ. ನೀವು ವೇದಿಕೆಯನ್ನ ಮಕ್ಕಳಿಗೆ ಕಲ್ಪಿಸ್ತೀರಿ ಅಂತ ಹೇಳಿದ್ರಿ, ಯಾಕೆಂತ ನಾನು ಯಾಕೆ ಆ ಮಾತು ಹೇಳಿದೆ ಅಂತ ಹೇಳಿದ್ರೆ, ಈಗಿನವರೆಲ್ಲ ಏನ್ ಗೊತ್ತಾ, ವಿದ್ಯೆ ಕಲಿಯೋದಕ್ಕೆ ಆಸಕ್ತಿಗಿಂತ ಹೆಚ್ಚು ಆಸಕ್ತಿ ತೋರಿಸೋದವರು ವೇದಿಕೆಯನ್ನು ಹತ್ತಲಿಕ್ಕೆ. ಹೌದೌದು, ಸತ್ಯ ಸತ್ಯ, ಅದು ಹಾಗಾಗಿ ಇಂಪ್ರೂವ್ ಆಗೋದು ಕೂಡ ನಮ್ದು ಹಾಗೆ. ಈಗ ಮೊನ್ನೆ 2-3 ಆಯ್ತು ಕಾರ್ಯಕ್ರಮ, ಒಂದಕ್ಕೆ ನಂಗೆ ಅನಿವಾರ್ಯ ಹೋಗ್ಲಿಕ್ಕೆ ಆಗ್ಲಿಲ್ಲ, ಪೆರಡೂರಲ್ಲಿ ಆಯ್ತು, ಅದಕ್ಕೆ ಬೇರೆಯವರು ಹೋಗಿದ್ರು. ಮತ್ತೆ ಇತ್ತೀಚೆಗೆ ಪ್ರಥಮ ದರ್ಜೆ ಕಾಲೇಜು ಅಲ್ಲಿ ಫೈನಲ್ ಆಯ್ತು ಮೊನ್ನೆ, ಸಾಂಗ್ ಇತ್ತು ಜಿಲ್ಲಾ ಮಟ್ಟದ್ದು, ಉಡುಪಿ ಜಿಲ್ಲಾ ಮಟ್ಟ, ಅದರಲ್ಲಿ ಕೆಲವು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇದ್ರು, ಆಗ ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಶಾಸ್ತ್ರೀಯ ಸಂಗೀತ ಅಲ್ಲದಲ್ಲೇ ನೀವು ಫಿಲ್ಮಿ ಸಾಂಗ್ಸ್ ಕೂಡ ಹೇಳ್ಕೊಡ್ತೀರಿ, ಯಾವ ತರ ಹಾಡ್ಬೇಕು ಅಂತ, ಅಂದ್ರೆ ನೀವು ಪ್ಲೇ ಬ್ಯಾಕ್ ಸಿಂಗರ್ ಅನ್ನು ಕೂಡ ರೆಡಿ ಮಾಡ್ತಾ ಇದ್ದೀರಿ. ಅಂದ್ರೆ ನೀವು ಅದನ್ನ ಹೇಗೆ ಅವರ ವಾಯ್ಸ್ ಗೆ ಯಾವ್ದು ಸೂಟ್ ಆಗ್ತದೆ ಅಂತ ನೋಡಿ, ಅಂದ್ರೆ ನಾವು ಟ್ರ್ಯಾಕ್ ಎಲ್ಲ ತಕೊಂಡೆ ಬರ್ತೇವೆ. ಅಲ್ಲ, ನನ್ನ ಅನುಭವ ನಾನು ಹೇಳುದಾದ್ರೆ, ಮಕ್ಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರಿಗೊಂದು ಚಂದದ ಸಾಂಗ್ ಪಾಪ್ಯುಲರ್ ಸಾಂಗ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಬಟ್ ಅವ್ರ ವಾಯ್ಸ್ ಗೆ ಅದು ಸೂಟ್ ಆಗುತ್ತೋ ಇಲ್ಲ ಅಥವಾ ಅದಕ್ಕೆ ನ್ಯಾಯ ಒದಗಿಸಕ್ಕೆ ಅವ್ರ ಕೈಲಿ ಆಗುತ್ತೋ ಇಲ್ವಾ ಅಂತ ಅವ್ರಿಗೆ ಹಾಕುದಿಲ್ಲ. ಇಲ್ಲ, ಅವ್ರಿಗೆ ಅಂತದ್ದೇ ನಾವು ಅದ್ರಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತೀರಿ, ಅದಕ್ಕಿಂತ ನಿನ್ನ ವಾಯ್ಸಿಗೆ ಇದು ಸೂಟ್ ಆಗ್ತದೆ. ಹಾ ಖಂಡಿತ, ಅಂದ್ರೆ ಅವರಿಗೆ ಕೆಲವೊಂದು ಹೇಳ್ತಾರೆ ನಮ್ಗೆ ಇದು ಸಾಂಗ್ ಇಷ್ಟ ಅಂತ, ಆದ್ರೆ ಅವರು ಮ್ಯಾಚ್ ಆಗದಿದ್ದಕ್ಕೆ ನಾವು ಅದು ಇಲ್ಲ ನಿಮ್ಗೆ ಬೇರೆ ಹಾಡು ಹಾಡಿಸುವ ಅಂತ ಹೇಳಿ, ಆದ್ರೆ ಖುಷಿಯಲ್ಲಿ ಹಾಡ್ತಾರೆ, ಹೇಳಿಕೊಟ್ಟದನ್ನು ಕೂಡಲೇ ಹಾಡ್ತಾರೆ. ಹಾಗೆ ನಿಮ್ಮ ಸಂಗೀತ ಜರ್ನಿಯ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತು. ಹೀಗೆ ನಮ್ಮ ಕೊಡೂರಲ್ಲಿ ಅಗ್ರಹಾರ ಅಂತ ತಾಯಿ ಮನೆ, ಅಲ್ಲಿ ನಮ್ಮ ಮನೆ ಹತ್ರದವರು ಹಾಗೆ ಪೂರ್ಣಿಮಾ ಜನಾರ್ದನ್ ಅಂತ ಕೇಳಿರ್ಬೋದು, ಅವರು ತುಂಬಾನೇ ಸಪೋರ್ಟ್ ಮಾಡ್ತಿದ್ರು. ನಾವು ಆಗ ಎಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಹಿಂಜಾರಿತಾ ಇದ್ವಿ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ, ಅವರು ಇಲ್ಲ ಬಾಬಾ ಅಂತ ಕರ್ಕೊಂಡು ಹೋಗಿ, ಮತ್ತೆ ನಮ್ಮ ಕೊಡೂರು ಶಂಕರ್ ನಾರಾಯಣ ಟೆಂಪಲ್ ಅಲ್ಲಿ ನಾನು ಮೊದ್ಲು ಹಾಡಿದ್ದು, ಹಾಗಾಗಿ ಅದೊಂದು ಮರಿಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿಂದ ಇದಾದದ್ದು ನಮ್ಮ ಗಂಡನ ಮನೆಯಲ್ಲಿ ಕರಂಬಳ್ಳಿ ಅಂತ ವೆಂಕಟರಮಣ ಟೆಂಪಲ್ ಅಲ್ಲೂ ಕೂಡ ಹೀಗಾಗಿ ಕಂಟಿನ್ಯೂ ಆಗಿದೆ, ಪ್ರೇಯರ್ ಇರ್ಬೋದು ಏನಾದ್ರೂ ಇದ್ರೆ ಕೂಡ್ಲೆ ಕರೀತಾರೆ ಹಾಗೆ. ಈಗ ನಮ್ಮ ವೀಕ್ಷಕರಿಗಾಗಿ ಒಂದು ಭಾವಗೀತೆಯನ್ನು ಕೇಳಿಸ್ತೀರಾ? ಹಾ ಹೇಳಿ. ಇಣಿ ಮಹಾನಂದವೇ ಓ ಭಾಮಿನಿ, ಇಣಿ ಸಂಭ್ರಮದಂದವೇ ಬಲು ಚಂದವೇ, ಇಣಿ ಮಹಾನಂದವೇ ಇಣಿ ವೃತ್ತಾಮೋದ ಇಣಿ ಮೋಹಕನಾದ ಇಣಿ ಜೀವೋನ್ಮಾದ ಇಣಿ ವಿನೋದ, ಇಣಿ ವೃತ್ತಾಮೋದ ಇಣಿ ಮೋಹಕನಾದ ಇಣಿ ಜೀವೋನ್ಮಾದ ಇಣಿ ವಿನೋದ, ಇಣಿ ಮಹಾನಂದವೇ ಧಕ್ಕೆಯ ಶಿರ ಕೀರ್ತಿ ತಾಳದೊಳಿ ಮುಂತಟ್ಟಿ ತಕಿಟ ಧಿಮಿ ಕಿಟ ತಕ ಜನು ರಿನ್ನಿಸಿ ಕುಕುತ ಚರಣವ ಕುಲುಕುತ ಕಾಯುವ ಸುಕ್ಕಿದ ಕುಣಿತವ ಕುಣಿವೆ ನಿರಿಲೆ ಬಾಲೆ
ಏನೀ ಮಹಾನಂದವೇ, ಓ ಭಾಮಿನಿ ಏನೀ ಸಂಭ್ರಮದಂದವೇ, ಬಲು ಚಂದವೇ ಏನೀ ಮಹಾನಂದವೇ, ಮಹಾನಂದವೇ ಮಹಾನಂದವೇ. ಈ ಭಾವಗೀತೆಗಳಲ್ಲಿ ಯಾವ ಕವಿಗಳು ನಿಮಗೆ ಇಷ್ಟ? ನಮಗೆ ಆ ಥರ ಅಂತಿಲ್ಲ, ಎಲ್ಲ ಎಲ್ಲ ಕವಿಗಳು ಕೂಡ ಇಷ್ಟ ತುಂಬ. ಅಂದರೆ ಆ ಹಾಡು ಅಷ್ಟು ಭಾವಪೂರ್ಣವಾಗಿ ಸಾಧಾರಣವಾಗಿ ಒಂದೇ ಹಾಡು. ಯಾರ ಹಾಡನ್ನ ನೀವು ಹಾಗೆ? ನಾನು ಹಾಡೋದು ಜಾಸ್ತಿ ಅಂದರೆ ಫಿಲ್ಮ್ ಸಾಂಗ್ಗೆ. ದೇವ್ರ ಹಾಡು ಹಾಡ್ತೇನೆ, ಹಾಗೆಂತಿಲ್ಲ. ಪುರಂದರದಾಸರದ್ದು ಜಾಸ್ತಿ ಹಾಡ್ತೇನೆ ಹಾಗೆ. ಭಾವಗೀತೆ ಹಾಡಿದ್ದು ಕಮ್ಮಿ, ಆದರೆ ತುಂಬ ಇಷ್ಟನೇ, ಹಾಗೆಂತಿಲ್ಲ. ಈಗ ನೀವು ತೀರ್ಪುಗಾರರಿಗೆ ಕೂಡ ನೀವು ಕಾರ್ಯಕ್ರಮ ಕೊಡೋದಲ್ಲದೆ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಕೂಡ ಹೋಗ್ತಾ ಇದ್ದೀರಿ, ಅದರಲ್ಲಿ ನಿಮ್ಮ ಅನುಭವಗಳನ್ನು ಸ್ವಲ್ಪ ಹಂಚಿಕೊಳ್ತೀರಿ? ಅದರಲ್ಲಿ ಅಂದರೆ ಅವರು ಹೇಳಿರ್ತಾರೆ, ಅಂದರೆ ಏನಂದ್ರೆ ಈಗ ಕೆಲವರ ಸಾಂಗ್ ಹೇಗಿರ್ತದೆ ಅಂತಂದರೆ ಟ್ರ್ಯಾಕಿಗೆ ಟ್ರ್ಯಾಕ್ ಸಾಂಗ್ ಆಗಿರ್ಬೋದು, ಅದರಲ್ಲಿ ಹೋದಾಗ ಹೇಳೋದು. ಕೆಲವರದ್ದು ಮಿಸ್ ಆಗಿರ್ತದೆ, ಅದೆಲ್ಲನೂ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಫಿನಾಲೆ ಅಂತಂದರೆ ಎಲ್ಲರೂ ಒಳ್ಳೆ ಹಾಡುವವರೇ ಇರ್ತಾರೆ ವೇದಿಕೆ ಮೇಲೆ. ಯಾರಿಗೂ ನಮ್ಮಿಂದ ಯಾರಿಗೂ ಬೇಜಾರಾಗಬಾರ್ದು. ಒಂದೊಂದು ಪಾಯಿಂಟ್ ಕೂಡ ನಾವು ನೋಡಿ ಅವರಿಗೆ ಕಮೆಂಟ್ ಹೇಳ್ತೇವೆ. ಅಂದರೆ ಮೂವರಿದ್ದರೆ ಮೂವರು ಕೂಡ ಸೇರಿಸ್ಕೊಂಡು ಮಾತಾಡಿನೇ ಇದು ಮಾಡ್ತೇವೆ. ಅಂದರೆ ಯಾರಿಗೂ ತುಂಬ ಬೇಜಾರಾಗ್ತದೆ ಕೆಲವೊಮ್ಮೆ, ಯಾಕಂದರೆ ಅಷ್ಟು ಒಳ್ಳೆ ಹಾಡಿರ್ತಾರೆ, ವಾಯ್ಸ್ ಒಳ್ಳೆದಿರುತ್ತೆ, ಟ್ರ್ಯಾಕು ಮಿಸ್ ಆಗಿರೋದಿಲ್ಲ. ಕೆಲವೊಂದ್ಸರಿ ಆ ಪಾಯಿಂಟ್ ಅಂದರೆ ಈ ಸ್ಪಷ್ಟತೆ ಕೆಲವೊಂದ್ಸರಿ ಎಲ್ಲಾದರೂ ಒಂದು ಕಮ್ಮಿ ಇದ್ರೆ ಅದರಲ್ಲೆಲ್ಲ ತೆಗೆದು ಆತರ ಹೇಳಿ ಹೇಳ್ಬಿಡ್ಬೇಕಾದ ಪರಿಸ್ಥಿತಿ. ಫಿನಾಲೆ ಅಂದ್ರೆ ಹಾಗೆ ಅಲ್ಲ, ಅಂದ್ರೆ ಎಲ್ಲರೂ ಪರ್ಫೆಕ್ಟ್ ಆಗಿ ಬಂದಿರ್ತಾರೆ. ಹೌದು, ಖಂಡಿತ. ಅವರವರ ಎಫರ್ಟ್ ಎಷ್ಟು, ಅವರಿಗೆ ಎಬಿಲಿಟಿ ಉಂಟು ಅಷ್ಟು ಮಾಡಿ ಹಾಕಿರ್ತಾರೆ. ಮತ್ತೆ ಅವರಿಗೂ ಹಾಗೆ ಹೇಳುವಾಗ, ಈಗ ಅದು ಫಿಲ್ಮ್ ಇದು ಒಂದೇ ಅಂತ ಅಲ್ಲ, ದೇವರದ್ದು ತುಂಬಾ ಇಷ್ಟನೇ. ಆದ್ರೆ ಈಗೆಲ್ಲ ಜಾಸ್ತಿ ಇಂಥ ಹಾಡುಗಳನ್ನೇ, ಫಾಸ್ಟ್ ಸಾಂಗ್ ಗಳನ್ನೇ ಕೇಳಲಿಕ್ಕೆ ಇಷ್ಟ ಪಡೋದ್ರಿಂದ ಜನ ಅದಕ್ಕೂ ಸ್ವಲ್ಪ ನಾವು ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾ ಇದ್ದೇವೆ ಅಷ್ಟೇ. ಮತ್ತೆ ಈ ಭಾವಗೀತೆ ಹೇಳಿದ್ರಲ್ಲ, ಅದು ಹಾಗೆ ಯಾವ ಕವಿದ್ದು ಅವರಿಗೆ ಎಲ್ಲ ಚೂಸ್ ಮಾಡಿ ಅವರಿಗೆ ಯಾವ್ದು ಇಷ್ಟ ಅಂತ ಹೇಳಿ ಅದು ಕೂಡ ಆಡಿಸ್ತೇವೆ. ಈ ಸಿನಿಮಾ ಹಾಡುಗಳನ್ನು ಹಾಡುವಾಗ ನೀವು ಒಬ್ಬ ಸಿಂಗರ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಿ ಅವರಲ್ಲಿ? ಅಂದ್ರೆ ಈ ಕ್ಲಾಸಿಕಲ್ ಹಾಡುವವರಾದ್ರೆ ಸ್ವಲ್ಪ ಅವರಿಗೆ ಈ ಫಿಲ್ಮ್ ಸಾಂಗ್ ಹಾಡುವಾಗ, ಅಂದ್ರೆ ಎಲ್ಲರಲ್ಲಿ ಅಲ್ಲ, ಕೆಲವರಲ್ಲಿ ಆಕಾರ ಜಾಸ್ತಿ ಬಂದು ಬಿಡ್ತದೆ. ಅಂದ್ರೆ ಅದರಲ್ಲಿ ಅಷ್ಟು ಆಕಾರ ಬರ್ಲಿಕ್ಕಿಲ್ಲ. ಅಂದ್ರೆ ದೇವರದ್ದು ಹಾಡು ಇದೆ ಈಗ ಶಿಲೆಗಳು ಸಂಗೀತವ, ಅದರಲ್ಲೆಲ್ಲ ಆದ್ರೆ ಓಕೆ. ಕೆಲವೊಂದ್ ಸಾಂಗ್ ಅಲ್ಲಿ ತುಂಬಾ ಎಳೆಯುವುದು, ಅದನ್ನ ಸ್ವಲ್ಪ ನಾವು ಕಟ್ ಕಟ್ ಮಾಡಿ ಅವರಿಗೆ ಒಂಚೂರು ಸಜೆಷನ್ ಹೇಳ್ತೇವೆ, ಈ ತರ ಹೇಳ್ಬೇಕು, ಈ ತರ ಹೇಳ್ಬೇಕು ಅಂತ ಹಾಗೆ. ಆಮೇಲೆ ಸ್ಪಷ್ಟತೆ ಬಗ್ಗೆ ಕೂಡ, ಸ್ಪಷ್ಟತೆ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತೇವೆ. ಸಾಹಿತ್ಯ ಕೆಲವೊಂದ್ಸರಿ ಏನಾಗ್ತದೆ ಅಂದ್ರೆ ಒತ್ತಕ್ಷರ ಎಲ್ಲ ಎಲ್ಲದಕ್ಕೂ ಹೇಳಿ ಬಿಡ್ತಾರೆ, ಅದನ್ನೆಲ್ಲ ಕಟ್ ಮಾಡಿ. ಕೆಲವೊಮ್ಮೆ ಮಹಾಪ್ರಾಣಗಳನ್ನ ಹೇಳುದ್ರಲ್ಲಿ ಹೇಳುದಿಲ್ಲ ಹಾಗೆ. ಅದು ಮೊನ್ನೆ ಎಲ್ಲ ಹಾಗೆ ಆಗಿದೆ, ಈಗ ಸುಮಾರು ಆಯ್ತಲ್ಲ, ಕೆಲವೆಲ್ಲ ಕಟ್ ಮಾಡಿದ್ದೇವೆ. ಅಂದ್ರೆ ನಮ್ಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಕೆಲವರು ಎಲ್ಲ ಪರ್ಫೆಕ್ಟ್ ಆಗಿ ಹಾಡ್ತಾರೆ, ಅವರಿಗೆ ನಾವು ಕೊಡ್ಲೇಬೇಕು ಹಾಗೆ. ನಮ್ಮ ವೀಕ್ಷಕರಿಗಾಗಿ ಒಂದು ದೇವ್ರನಾಮನ ಕೇಳಿ. ದೇವಕಿ ಕಂದ ಮುಕುಂದ, ಆ ದೇವಕಿ ಕಂದ ಮುಕುಂದ, ಆ ದೇವಕಿ ಕಂದ ಮುಕುಂದ, ಶಂಖ ಚಕ್ರಧರ ಶ್ರೀ ಗೋವಿಂದ, ಶಂಖ ಚಕ್ರಧರ ಶ್ರೀ ಗೋವಿಂದ, ಶಂಖ ಚಕ್ರಧರ ಶ್ರೀ ಗೋವಿಂದ, ಪಂಕಜಲೋಚನ ಪರಮಾನಂದ, ಪಂಕಜಲೋಚನ ಪರಮಾನಂದ, ದೇವಕಿ ಕಂದ ಮುಕುಂದ, ಆ ದೇವಕಿ ಕಂದ ಮುಕುಂದ, ವರವೇಲಾಪುರ ಚಿನ್ನ ಪ್ರಸನ್ನ, ವರವೇಲಾಪುರ ಚಿನ್ನ ಪ್ರಸನ್ನ, ಪುರಂದರ ವಿಠಲ ಸಕಲ ಗುಣ ಪೂರ್ಣ, ಪುರಂದರ ವಿಠಲ ಸಕಲ ಗುಣ ಪೂರ್ಣ, ದೇವಕಿ ಕಂದ ಮುಕುಂದ, ಆ ದೇವಕಿ ಕಂದ ಮುಕುಂದ, ನಿಗಮೋಧಾರ ನವನಿತ ಚೋರ, ಗಗಪತಿ ವಾಹನ ಜಗದೋಧಾರ, ದೇವಕಿ ಕಂದ, ದೇವಕಿ ಕಂದ, ದೇವಕಿ ಕಂದ ಮುಕುಂದ.
ಓಕೆ, ನಿಮ್ಮ ಕೊರೋನಾ ಕಾಲದ ಸಮಯದಲ್ಲಿ ನೀವು ಯಾವ ರೀತಿ ಸಂಗೀತ ತರಗತಿಗಳನ್ನು ನಡೆಸಿದ್ದು? ಅದು ಅಂತ ತುಂಬಾ ಕಷ್ಟಕರವಾದದ್ದು. ಯಾಕಂತ ಹೇಳಿದ್ರೆ ಆನ್ಲೈನ್ ಆಗ ಎಲ್ಲ ತರಗತಿಗಳಾಗಿರ್ಬೋದು ಎಲ್ಲನೂ ಕೂಡ ಆನ್ಲೈನ್ ಆಗಿದ್ವಿ. ಮಕ್ಕಳಿಗೂ ತುಂಬಾ ಕಷ್ಟ ಹೇಳಿಕೊಡೋದು, ಯಾಕಂದ್ರೆ ಒಂದು ಬ್ಯಾಚಿಗೆ 6 ಜನ ಹೀಗೆ 5 ಜನ ಆಗ್ಬೋದು ತಾಳ ಹೇಳೋದ್ರಿಂದ. ಬರೀ ಹೇಳುದು ಮತ್ತೊಮ್ಮೆ ತಾಳ ಮುಖಾಂತರ ಹೇಳ್ತಾ ಇದ್ವಿ. ಇಲ್ಲಿ ಆದ್ರೆ ಕ್ಲಾಸಲ್ಲಾದ್ರೆ ತರಗತಿಯಲ್ಲಿ ಒಟ್ಟಿಗೆ ಎಲ್ಲ ಕುತ್ಕೊಂಡೆಲ್ಲ ಹೇಳ್ಬೋದಿತ್ತು. ಅದೊಂಚೂರು ಭಾರಿ ಕಷ್ಟ ಆಯ್ತು. ಮಕ್ಕಳಿಗೂ ಹಾಗೆ ಕಲೀಲಿಕ್ಕೆ ತುಂಬಾನೇ ಕಷ್ಟ ಆಯ್ತು. ಎಲ್ಲ ಹೇಳ್ತಾ ಇದ್ರು ಆದ್ರೂ ಇಷ್ಟು ಕ್ಲಿಯರ್ ಆಗಿ ಬರುದಿಲ್ಲ ಅಂತ ಹೇಳ್ತೇನೆ. ನಿಮ್ಮ ಗುರುಗಳ ಬಗ್ಗೆ ನೀವೇನ್ ಹೇಳಕ್ಕೆ? ನಮ್ಮ ಸಂಗೀತ ಗುರುಗಳು ಅವರು ವಾಸುದೇವ್ ಭಟ್ ಅಂತ. ತುಂಬಾನೇ ಫ್ರೆಂಡ್ಲಿ ನೇಚರ್ ಅವರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಕ್ಲಾಸಿಗೆ ಹೋಗುವಾಗ ಹೇಗೆ ಮನೆಯಲ್ಲಿ ಇರ್ತೇವೋ ಆ ತರವೇ ಅನಿಸ್ತಾ ಇತ್ತು. ಅದು ಯಾವತ್ತು ಕ್ಲಾಸ್ ಅಂತ ಅನಿಸ್ತಾ ಇರ್ಲಿಲ್ಲ. ಆ ರೀತಿ ಅವರು ಪಾಠ ಮಾಡ್ತಾ ಇದ್ರು. ಯಾವುದೇ ಆಗಿರ್ಬೋದು ಏನಾದ್ರು ಹೇಳ್ಕೊಡ್ಬೇಕಾದ್ರೆ ನಿಧಾನ ಅಂತಿಲ್ಲ, ಎಲ್ಲ ಫಾಸ್ಟ್ ಫಾಸ್ಟ್ ಆಗಿ, ಅಂದ್ರೆ ಬಂದವರಿಗೆ ತುಂಬಾ ಬೇಗ ಹೇಳಿಕೊಡ್ತಾ ಇದ್ರು ಅಂದ್ರೆ ಫಾಸ್ಟ್ ಆಗಿ. ಕೆಲವರನ್ನು ತುಂಬಾ ನಿಧಾನ ಮಾಡ್ತಾರೆ, ಆ ತರ ಏನಿಲ್ಲ, ಎಲ್ರಿಗೂ ಒಂದೇ ರೀತಿಯಾಗಿ ನೋಡ್ಕೊಳ್ತಾ ಇದ್ದೀವಿ. ನೀವು ಕೂಡ ಅದನ್ನ ಫಾಲೋ ಮಾಡಿದ್ರಾ? ಅದನ್ನು ಖಂಡಿತ ನಾವು ಕೂಡ, ನಾನು ಈಗ ನಮ್ಮ ಸ್ಟೂಡೆಂಟ್ಸ್ ಗೆಲ್ಲ ಅದೇ ಫಾಲೋ ಮಾಡ್ತಾ ಇದ್ದೇನೆ. ಅಂದ್ರೆ ಬೇಗ ಕಲಿಯೋರಿಗೆ ಮತ್ತೆ ಅವರಿಗೆ ಏನಂದ್ರೆ ಒಂದು ಖುಷಿ, ಏನಾದ್ರೂ ಹೇಳುವಾಗ ಬರೀ ಅಷ್ಟಕ್ಕೆ ಸೀಮಿತ ಆಗಿರ್ಬಾರ್ದು, ಎಲ್ಲಾದ್ರೂ ವೇದಿಕೆಯಲ್ಲಿ ಹೇಳಿಸುವಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ನಮ್ಮ ಅಲ್ಲಿ ಹೆಬ್ರಿ ಕಡೆಯಿಂದ ಕೂಡ ತುಂಬಾ ನಡೀತಾ ಉಂಟಾಗಿ. ನಿಮ್ಮ ಗುರುಗಳ ಹತ್ರ ನೀವು ಕಲಿಯುವಾಗ ಯಾವ್ದಾದ್ರು ಸಂದರ್ಭದಲ್ಲಿ ಬಯಸ್ಕೊಂಡದುಂಟ? ಖಂಡಿತ. ಯಾವ್ದು ಅವರಿಗೆ ಅಂದ್ರೆ ಸ್ವಲ್ಪ ಸಿಟ್ಟು ಜಾಸ್ತಿನೆ ಏನಾದ್ರು ಹೇಳುವಾಗ. ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ ಗೊತ್ತುಂಟ, ಆದ್ರೆ ತುಂಬಾ ಸರಿ ಹೇಳಿ ಬರದಿದ್ರೆ ಅವರಿಗೆ ಖಂಡಿತ ಕೋಪ ಬರ್ತದೆ. ಆ ಒಂದ್ ದಿವ್ಸ ನೆನ್ಪುಂಟು ನಂಗು, ಮತ್ತೆ ಹೇಳಿದ್ರು ನಿನ್ನ ಅಮ್ಮ ನೀನು ಬಿಡ್ಬೇಡ ಅಂತ ಕೂಡ ಹೇಳಿದ್ರು. ಅದನ್ನ ಮನೆಗೆ ಬಂದು ಹಾಗೆ ಹೇಳಿದ್ದೆ. ಮತ್ತೆ ನೆಕ್ಸ್ಟ್ ಡೇನೆ ಅದು ಹಠಕ್ಕೆ ಅದು ಸಾಂಗ್ ಕಲ್ತು ಹಾಡಿದ್ದೆ. ತುಂಬಾ ಕಷ್ಟ ಇತ್ತು ಅದು. ವರ್ಣ ಅಂತ ಹೇಳ್ಬೋದು, ವರ್ಣ ಹೇಳುವಾಗ ತುಂಬಾ ಕಷ್ಟ ಆಗಿ ಒಂದು ವಾರ ತಕೊಂಡಿದ್ದೇನೆ ಕಾಣ್ತದೆ. ಇಲ್ಲದ್ರೆ ನಾನು ಅಷ್ಟು ಹಾಗೆ ಬೇಗನೆ ಹಾಡ್ತೇನೆ ಯಾವ್ದಾದ್ರು ಸಾಂಗ್ ಕೇಳಿದ್ರೆ. ಅದೊಂದು ತುಂಬಾ ಕಷ್ಟ ಆಗಿತ್ತು. ನೀವೀಗ ನಿಮ್ಮ ಶಿಷ್ಯಂದ್ರಿಗೆ ನೀವು ಬೈತೀರಾ? ನಾನ್ಸ ಹಾಗೆ ಹೇಗೆ ಸರ್ ಕಲ್ಸಿ ಕೊಡ್ತಾರೆ ಹಾಗೆ ಇದ್ದೇನೆ, ಫ್ರೆಂಡ್ಲಿ ಆಗೇ ಇದ್ದೇನೆ. ಎಲ್ಲಾದ್ರೂ ತಪ್ಪು ಮಾಡಿದಾಗ ಬೈಲೇಬೇಕಾಗ್ತದೆ, ಯಾಕಂದ್ರೆ ವರ್ಷಕ್ಕೊಮ್ಮೆ ಅವರಿಗೆ ಎಕ್ಸಾಮ್ ಅಂತ ಇರ್ತದೆ. ಅಲ್ಲಿ ಎಲ್ಲಾದ್ರೂ ಇದಾದ್ರೆ ನಾನು ಯಾವತ್ತು ಹೇಳುದುಂಟು ಅವ್ರ ಹತ್ರ, ಅಲ್ಲಿ ಕೂಡ ನಾನು ಬರುದಿಲ್ಲ, ಇಲ್ಲಿ ಹೇಳಿ ಕೊಡ್ತೇನೆ, ಅಲ್ಲಿ ನಾನು ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇರ್ತೇನೆ. ಯಾವ್ದಾದ್ರು ಅಂದ್ರೆ ರಾಗದ ಪರಿಚಯ ಕೇಳುವಾಗ ಇರ್ಬೋದು, ಕೆಲವೊಂದ್ ಸಾಂಗ್ಸ್ ಹೇಳುವಾಗ ಆ ರಾಗ ಯಾವುದು ಹೇಳುವಾಗ ಅವರು ಆ ಕ್ಷಣಕ್ಕೆ ಹೇಳುದಿಲ್ಲ, ಅದೆಲ್ಲ ತುಂಬಾ ಒಂದ್ಸರಿ ಸಿಟ್ಟು ಬರ್ತದೆ. ನೀವು ಕಲಿಯುವಾಗ ಅವಾಗ ನಿಮ್ಗೆ ಎಜುಕೇಶನ್ ಇದು ಅಂದ್ರೆ ಸ್ಕೂಲ್ ಇದು ಒತ್ತಡ ಅಷ್ಟು ಇರ್ತಿರ್ಲಿಲ್ಲ? ಇಲ್ಲ ಇಲ್ಲ, ಆಗೆಲ್ಲ ಅಷ್ಟು ಸ್ಕೂಲಿಗೆ. ಈಗಿನ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಹತ್ರ ಪೇರೆಂಟು ಹೇಳ್ತಾರೆ ತುಂಬಾ ಹೋಮ್ವರ್ಕ್ ಇತ್ತು, ಸಂಗೀತ ಮುಟ್ಲಿಕ್ಕೆ ಆಗ್ಲಿಲ್ಲ, ಹೌದು ಪ್ರಾಕ್ಟೀಸೇ ಮಾಡ್ಲಿಲ್ಲ ಅಂತ. ಅವಾಗ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ, ಪುನಃ ರಿಪೀಟ್ ಮಾಡ್ಬೇಕು. ಈಗ ಈಗಿನ ಕಾಲ ಹೋಲ್ಸಿದ್ರೆ ಬರೀಲಿಕ್ಕೂ ತುಂಬಾ ಇರ್ತದೆ, ಮತ್ತೆ ಮನೇಲಿ ಒತ್ತಡನೂ ಜಾಸ್ತಿ ಇರುತ್ತೆ, ಆ ತರ ಆಗಿ ಕಷ್ಟ ಆಗುತ್ತೆ ಅವರಿಗೆ. ಅದು ಒಂದ್ ದಿವ್ಸ ಆದ್ರೂ ಕೂಡ ಸಂಗೀತ, ಆ ಒಂದ್ ದಿವ್ಸ ಕೂಡ ಇವರಿಗೆ ಬರೆಯುವುದೇ ಇಂಪಾರ್ಟೆಂಟ್ ಆಗಿರುತ್ತೆ, ಅಷ್ಟು ಹೋಮ್ವರ್ಕ್ ಇರುತ್ತೆ. ಈಗ ಆನ್ಲೈನ್ ಆಗ್ಲಿಕ್ಕೆ ಹೋಗಿ, ಮತ್ತೆ ಸ್ಕೂಲ್ ಹೋದ್ರೆ ಸೇ ಮೊಬೈಲ್ ಒಂದು ತಪ್ಪಲಿಲ್ಲ, ಈಗ್ಲೂ ಕೂಡ ಅದರಲ್ಲಿ ಬರ್ತಾ ಇರ್ತದೆ, ಏನು ಬರೀಲಿಕ್ಕೆಲ್ಲ ಕೊಡ್ತಾರಲ್ಲ, ಈಗ್ಲೂ ಬರ್ತಾ ಇರುತ್ತೆ. ಹಾಗಾಗಿ ನಾವು ಅವರ ಒಂದು ವಿದ್ಯಾಭ್ಯಾಸದ ಜೊತೆಗೆ ಈ ಕಲೆಯನ್ನ ಉಳಿಸಿ ಬೆಳೆಸುವ ಹೊಣೆಗಾರಿಕೆ ಕೂಡ ಈ ಎಲ್ಲಾ ಒಂದು ಶಿಕ್ಷಕರಲ್ಲಿ, ಕಲಾ ಶಿಕ್ಷಕರಲ್ಲಿ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಹೌದು. ನಮ್ಮ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ನಂಗೆ ಅಂದ್ರೆ ತುಂಬಾ ಖುಷಿ ಆಯ್ತು ನಿಮ್ಮ ಕಾರ್ಯಕ್ರಮಕ್ಕೆ ನೀವು ಫೋನ್ ಮಾಡಿ, ಅನುರಾಧ ಭಟ್ ಅಲ್ಲ, ನೀವು ಫೋನ್ ಮಾಡಿ ಕರೆದು ಹೇಳಿದಕ್ಕೆ ತುಂಬಾ. ನಮ್ಮ ಕಲೆಯನ್ನು ಏನು ಪ್ರೋತ್ಸಾಹ ಮಾಡ್ತಿದ್ದೀರಾ, ಹೀಗೆ ನಿಮ್ಮ ಮುಂದುವರಿಲಿ ಅಂತ ನಾನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದಗಳು. ಸ್ಮಿತಾ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಉತ್ತಮ ಶಾರೀರದಿಂದ ನಮ್ಮ ಪ್ರೇಕ್ಷಕರನ್ನು ನೀವು ಕಿವಿಗೆ ಇಂಪಾದ ಒಂದು ಗಾಯನವನ್ನು ಉಣಬಡಿಸಿದ್ದೀರಿ. ಹಾಗೆಯೇ ನಿಮ್ಮ ಈ ಸಂಗೀತ ಜರ್ನಿ ಇನ್ನೂ ಮುಂದಕ್ಕೆ ಒಳ್ಳೆಯದಾಗಲಿ, ಹಾಗೆ ಯಶಸ್ಸು ಕೂಡ ನಿಮಗೆ ಸಿಗಲಿ, ನಿಮ್ಮ ಶಿಷ್ಯವೃಂದವೂ ಕೂಡ ನಿಮ್ಮ ನೇತೃತ್ವದಲ್ಲಿ ಅವರೂ ಕೂಡ ಸಂಗೀತದಲ್ಲಿ ಸಾಧನೆ ಮಾಡಲಿ ಅಂತ ನಾನು ನಮ್ಮ ತಂಡದ ಪರವಾಗಿ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದೇನೆ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.